ಕೆರಗೋಡಿನಲ್ಲಿ ಕೆರಗೋಡು ಗ್ರಾಮ ಪಂಚಾಯಿತಿ ಅನುಮತಿ ಪಡೆದು ಅನುಮತಿಯ ಅರ್ಜಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ನಾವು ಹನುಮಧ್ವಜವನ್ನು ಹಾರಿಸೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿದ್ದಾರೆ. ಮತ್ತು ಆಗಸ್ಟ್ 15ನೇ ತಾರೀಕು, ಜನವರಿ 26ನೇ ತಾರೀಕು, ನವೆಂಬರ್ 1ನೇ ತಾರೀಕು ಕನ್ನಡ ಧ್ವಜವನ್ನು, ಆಗಸ್ಟ್ 15 ಮತ್ತು ಜನವರಿ 26ನೇ ತಾರೀಕು ರಾಷ್ಟ್ರಧ್ವಜವನ್ನು ಹಾರಿಸ್ತೇವೆ, ಉಳಿದಂತೆ ಧರ್ಮಧ್ವಜವನ್ನು ಹನುಮಧ್ವಜವನ್ನು ಹಾರಿಸ್ತೇವೆ ಅಂತ ಅನುಮತಿಯನ್ನು ಕೋರಿ, ಅದರಂತೆ ಗ್ರಾಮ ಪಂಚಾಯಿತಿಯ ಬಹುಮತದ ಅನುಮತಿಯನ್ನು ಕೊಟ್ಟಿರೋದ್ರ ಮೇರೆಗೆ ಶಾಶ್ವತವಾಗಿರ್ತಕ್ಕಂಥ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿ ಭಗವದ್ ಧ್ವಜವನ್ನು ಕೂಡ ಹನುಮಧ್ವಜವನ್ನು ಕೂಡ ಅಲ್ಲಿ ಹಾರಿಸಿದರು. ಜಿಲ್ಲಾಡಳಿತ ಏಕಾಏಕಿ ಹನುಮಧ್ವಜವನ್ನು ತೆರವುಗೊಳಿಸಿದ್ದಕ್ಕೆ ಕಾರಣ ಏನು? ಯಾವ ಪಿತೂರಿ ಇದರ ಹಿಂದ್ಗಡೆ ಕೆಲಸ ಮಾಡಿದೆ? ಹನುಮಧ್ವಜ ಏನಾದರೂ ನಿಷೇಧಿತ ಧ್ವಜವೇ, ಅಥವಾ ಆ ಜಾಗ ಏನಾದರೂ ವಿವಾದಾಸ್ಪದ ಸ್ಥಳವಾ? ಒಮ್ಮೆ ಗ್ರಾಮ ಪಂಚಾಯಿತಿ ಅನುಮತಿ ಕೊಟ್ಟ ನಂತರ ಅನುಮತಿಯನ್ನು ರದ್ದುಪಡಿಸದೆ ಏಕಾಏಕಿ ಹನುಮಧ್ವಜವನ್ನು ಇಳಿಸಿದ್ದು ಯಾಕೆ? ಇದ್ರ ಹಿಂದ್ಗಡೆ ಬಹಳ ಸ್ಪಷ್ಟ ಇದೆ, ಹಿಂದ್ಗಡೆ ಪಿತೂರಿ ಇದೆ, ಇದರ ಹಿಂದ್ಗಡೆ ಕಾಂಗ್ರೆಸ್ನ ಮಾನಸಿಕತೆ ಇದೆ, ಅವರಿಗೆ ಸನಾತನ ಧರ್ಮದ ವಿರುದ್ಧ ಬಗ್ಗೆ ಇರ್ತಕ್ಕಂಥ ಒಂದು ಭಾವನೆ ಏನಿದೆ ಅದು ಇದರಲ್ಲಿ ವ್ಯಕ್ತ ಆಗ್ತಾ ಇದೆ. 30 ವರ್ಷದ ಹಳೆ ಕೇಸ್ನ ಹುಬ್ಬಳ್ಳಿಯಲ್ಲಿ ಓಪನ್ ಮಾಡಿದ್ದು, ಇಲ್ಲಿ ಹನುಮಧ್ವಜವನ್ನು ತೆರವುಗೊಳಿಸಿರೋದು ಕಾಕತಾಳೀಯ ಅಲ್ಲ, ಹಿಂದೂ ದ್ವೇಷ ಇದರಲ್ಲಿ ಎದ್ದು ಕಾಣ್ತಾ ಇದೆ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಒಬ್ಬೊಬ್ಬ ಕಾಂಗ್ರೆಸ್ ಮುಖಂಡ ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಕೊಟ್ಟಿದ್ದು ಇಲ್ಲಿ ಧ್ವಜ ತೆರವುಗೊಳಿಸಿರೋದು ಕಾಕತಾಳೀಯ ಅಲ್ಲ, ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ, ದೊಡ್ಡ ಪಿತೂರಿ ಮತ್ತು ಹಿಂದೂ ದ್ವೇಷ ಎದ್ದು ಕಾಣ್ತಾ ಇದೆ. ಇನ್ನು ರಾಷ್ಟ್ರಧ್ವಜ, ನಾವು ಸದಾಕಾಲ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತೇವೆ. ನಾನು ಕಾಂಗ್ರೆಸ್ಗರಿಗೆ ಕೇಳಕ್ಕೆ ಬಯಸ್ತೇನೆ, ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ನಾವು ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಅಂತ ಹೋದವರನ್ನ ಮೇಲೆ ಹುಬ್ಬಳ್ಳಿನಲ್ಲಿ ಗೋಲಿಬಾರ್ ಮಾಡಿ 5 ಜನರನ್ನು ಕೊಂದು ಹಾಕಿದ್ರಿ ನೀವು. ಅವತ್ತು ರಾಷ್ಟ್ರಧ್ವಜ ಹಾರಿಸುವಂಥ ಬೇಡಿಕೆಯನ್ನು ಮುಂದಿಟ್ಕೊಂಡು ಹೋದಾಗ ಇದೇ ಕಾಂಗ್ರೆಸ್ ಸರ್ಕಾರ 5 ಜನರನ್ನು ಗೋಲಿಬಾರಲ್ಲಿ ಕೊಂದು ಹಾಕಿದ್ರು. ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಅಂತ ಹೋದವ್ರನ್ನ ಲಾಠಿ ಚಾರ್ಜ್ ಮಾಡಿದ್ರಿ, ಕಂಡಲ್ಲಿ ಅರೆಸ್ಟ್ ಮಾಡಿದ್ರಿ. ಇವತ್ತು ಹನುಮಧ್ವಜ ತೆಗೆದೆ ರಾಷ್ಟ್ರಧ್ವಜ ಹಾರಿಸ್ಬೇಕಾ? ನಿಮ್ಗೆ ಯೋಗ್ಯತೆ ಇಲ್ವಾ? ಇನ್ನೊಂದು ಧ್ವಜಸ್ತಂಭ ಹಾಕಿ ಇನ್ನೂ ಎತ್ತರದಲ್ಲಿ ರಾಷ್ಟ್ರಧ್ವಜ ಹಾರಿಸೋ ಯೋಗ್ಯತೆ ನಿಮಗಿಲ್ವಾ? ಹನುಮಧ್ವಜ ತೆಗೆದೇ ರಾಷ್ಟ್ರಧ್ವಜ ಹಾರಿಸ್ಬೇಕಾ? ರಾಷ್ಟ್ರಧ್ವಜಕ್ಕೆ ನಮಗೆ ನಮ್ಮ ಗೌರವ ಇದೆ, ಆದರೆ ಹನುಮಧ್ವಜ ತೆಗೆದೇ ಹಾರಿಸ್ಬೇಕಾ ನಿಮಗೆ ರಾಷ್ಟ್ರಧ್ವಜನ? ನಾವು ಇದನ್ನೊಂದು ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ನಾವು ರಾಷ್ಟ್ರಧ್ವಜವನ್ನು ಎಲ್ಲದಕ್ಕಿಂತ ಎತ್ತರದಲ್ಲಿ ಹಾರಿಸ್ತೇವೆ, ಹನುಮಧ್ವಜವನ್ನು ಹಾರಿಸ್ತೇವೆ, ಹನುಮಧ್ವಜವನ್ನು ಹಾರಿಸ್ತೇವೆ, ರಾಷ್ಟ್ರಧ್ವಜವನ್ನು ಹಾರಿಸ್ತೇವೆ. ಯಾವ ಜಿಲ್ಲಾಡಳಿತ, ಯಾವ ಕುಮ್ಮಕ್ಕಿನ ಮೇರೆಗೆ ನೀವು ಧ್ವಜ ತೆರವುಗೊಳಿಸಿದ್ದೀರೋ ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸ ಇದೆ. ನೀವು ಕೈಗೊಂಬೆಗಳಲ್ಲ, ನೀವು ಹನುಮಧ್ವಜ ತೆಗೆಯೋ ಅಧಿಕಾರ ನಿಮ್ಗೆ ಯಾರೂ ಕೊಟ್ಟಿಲ್ಲ. ಯಾವ ಯಾವ ಆದೇಶದ ಮೇಲೆ ನೀವು ತೆಗೆದ್ರಿ? ಇದಕ್ಕೆ ಸ್ಪಷ್ಟವಾದ ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೆ. ನೀವೇ ಮರ್ಯಾದೆಯಿಂದ ಆರಿಸ್ಬೇಕು. ಇಲ್ಲದೇ ಇದ್ದರೆ ನಾವು ರಾಷ್ಟ್ರಧ್ವಜವನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈನಲ್ಲಿ ಹನುಮಧ್ವಜವನ್ನು ಹಿಡಿದು ರಾಷ್ಟ್ರಭಕ್ತಿಯ ಪ್ರಕಟೀಕರಣವನ್ನು ಮಾಡ್ತೇವೆ. ನಮಗಿರುವಂಥ ಧರ್ಮ, ಅದರ ಬಗ್ಗೆ ಇರುವಂಥ ಶ್ರದ್ಧೆ ಮತ್ತು ಹನುಮನ ಬಗ್ಗೆ, ರಾಮನ ಬಗ್ಗೆ ಇರುವಂಥ ಭಕ್ತಿಯ ಪ್ರಕಟೀಕರಣವನ್ನು ಮಾಡ್ತೇವೆ. ಈ ಷಡ್ಯಂತ್ರ, ನಿಮ್ಗೆ ಏನು ಷಡ್ಯಂತ್ರ ಮಾಡಿದ್ದೀರಿ, ಈ ಷಡ್ಯಂತ್ರವನ್ನು ಸಹಿಸ್ಕೊಳ್ಳೋದಿಲ್ಲ. ಯಾರು ಲೈಕೆಗೆ ಮಾಡಿದ್ದೀರಿ ನೀವು? ನಾಚಿಕೆ ಆಗಲ್ಲ. ನೀವು ಶಾಲೆ ಕಾಲೇಜಿನಲ್ಲಿ ಹಿಜಾಬ್ ತರ್ತೀವಿ ಅಂತ ಹೇಳಿಕೆ ಕೊಡ್ತೀರಿ. ನಿಮ್ದು ಸೆಕ್ಯುಲರ್ನ ಸೋಗಲಾಡಿತನ ಇದೆ ತಾನೆ? ನಿಮ್ ಹಿಂಗೆ ಬಿಟ್ಟರೆ ನೀವು ಎಲ್ರಿಗೂ ಹಿಜಾಬ್ ತೋರ್ಸಕ್ಕೆ ಹೊಟ್ಟಿದ್ರಿ ನೀವು. ಇದನ್ನು ಸಹಿಸ್ಕೊಳ್ಳೋದಿಲ್ಲ. ಇದಕ್ಕೇನು ಉತ್ತರ ಕೊಡಬೇಕು, ಇದಕ್ಕೆ ಉತ್ತರವನ್ನು ಕೊಡ್ತೇವೆ.